ಇವತ್ತು ನಾನು ಸಬ್ಬಕ್ಕಿ ಬಳಸ್ಕೊಂಡು ರುಚಿಕರವಾದ ರೊಟ್ಟಿ ರೆಸಿಪಿನ ತೋರಿಸೋದಕ್ಕೆ ಬಂದಿದ್ದೀನಿ. ಒಂದೇ ಥರ ತಿಂಡಿ ಮಾಡಿ ಎಲ್ರಿಗೂ ಬೋರ್ ಆಗಿರುತ್ತಲ್ಲ, ಅಂಥ ಟೈಮಲ್ಲಿ ಈ ರೀತಿ ಸ್ಪೆಷಲ್ ಆಗಿ ಒಂದು ತಿಂಡಿನ ಮಾಡಿದ್ರೆ ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ. ನಮಸ್ತೆ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿಲ್ಲಿ ಮೊದಲಿಗೆ ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ಅಥವಾ ಸಾಬುದಾನ, ಸಾಗೋ ಅಂತೀವಲ್ಲ, ಅದನ್ನು ಒಂದು 2 ಗಂಟೆಗಳ ಕಾಲ ನೆನೆಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಹೀಗೆ ಒಂದನ್ನು ತಗೊಂಡು ನೀವು ಒತ್ತಿದ್ರೆ ಬೆರಳುಗಳಲ್ಲಿ ಅದು ಪುಡಿಯಾಗಬೇಕು. ಅಷ್ಟು ಹೊತ್ತು ನೆನೆಸಿ ಆದಮೇಲೆ ನೀರನ್ನು ಸಂಪೂರ್ಣ ಬಗ್ಸಿ ಅದಕ್ಕೆ ಸಣ್ಣದಾಗಿ ಕತ್ತರಿಸಿರುವಂತಹ ಒಂದು ದೊಡ್ಡ ಗಾತ್ರದ ಈರುಳ್ಳಿ, 1-2 ಹಸಿಮೆಣಸಿನಕಾಯಿ, 2 ಟೇಬಲ್ ಚಮಚದಷ್ಟು ಕರಿಬೇವಿನ ಸೊಪ್ಪು, 1/4 ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕ ಹಾಗೆ ಉಪ್ಪು, 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು, 1 ದೊಡ್ಡ ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದಿರೋದು. ನೀವಿದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪು ಈ ರೀತಿ ಬೇರೆ ಏನಾದರೂ ಸೇರಿಸ್ಕೊಳ್ಳೋದಾದರೆ ಅದನ್ನು ಸಹ ಹಾಕ್ಕೊಳ್ಬೋದು ನೋಡಿ. ಆಮೇಲೆ ಆಲೂಗಡ್ಡೆನ ಪುಡಿ ಮಾಡಿಬಿಟ್ಟು ಚೆನ್ನಾಗಿ ಕಲಸ್ಬೇಕು. ಮೊದಲಿಗೆ ನೀರೇನು ಹಾಕೋದು ಬೇಡ. ಆಮೇಲೆ ಹಿಟ್ಟು ತುಂಬ ಗಟ್ಟಿ ಅನ್ಸಿದ್ರೆ ಕೊನೆಯಲ್ಲಿ ಬೇಕಾದ ಚೂರು ನೀರು ಹಾಕ್ಕೊಳ್ಬೋದು. ಈ ರೊಟ್ಟಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದರಲ್ಲಿ ಮಸಾಲೆ ಹಾಕಿರ್ತೀವಿ, ಆಲೂಗಡ್ಡೆ ಹಾಕಿರ್ತೀವಿ, ತಿಂತಾ ಇದ್ರೆ ಬಾಯಲ್ಲಿ ಹಂಗೆ ರುಚಿ ಉಳಿಯುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನೋಡಿ ಇದು ಆಪ್ಷನಲ್ಲು, 1-2 ಟೇಬಲ್ ಚಮಚದಷ್ಟು ಹುರಿದು ಸಿಪ್ಪೆ ತೆಗೆದಿರುವಂತಹ ಶೇಂಗಾ ಅಥವಾ ಕಡಲೆಕಾಯಿಯನ್ನ ಹಾಕ್ತಾ ಇದ್ದೀನಿ ನಾನು. ಜೊತೆಗೆ 1-2 ಟೇಬಲ್ ಚಮಚದಷ್ಟು ನೀರನ್ನು ಸೇರಿಸ್ಕೊಂಡೆ, ಸ್ವಲ್ಪ ಗಟ್ಟಿ ಅನ್ನಿಸ್ತು. ಹೀಗೆ ಚೆನ್ನಾಗಿ ಕಲಸ್ಕೊಂಡು 1 ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಶೀಟು, ನಾನು ಬಾಳೆ ಎಲೆನ ಈ ರೀತಿ ವೃತ್ತಾಕಾರವಾಗಿ ಕತ್ತರಿಸ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಚ್ಚಿ ರೊಟ್ಟಿನ ತಟ್ಟಬೇಕು. ಈ ರೀತಿ ಬಾಳೆ ಎಲೆ ತಟ್ಟಿದ್ರೆ ಒಂದು ಬೆನಿಫಿಟ್ ಏನು ಅಂದರೆ ನೀವು ಡೈರೆಕ್ಟಾಗಿ ಹಂಚ ಮೇಲೆ ಹಾಕ್ಬಿಡ್ಬೋದು, ಕೈಯಲ್ಲಿ ತೆಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ಪ್ಲಾಸ್ಟಿಕ್ ಶೀಟಲ್ಲಿ ತಟ್ಟಿದ್ರೆ ಕೈಯಲ್ಲಿ ತೆಕ್ಕೊಂಡು ಮತ್ತೆ ಹಾಕಬೇಕಾಗತ್ತೆ. ಆದರೆ ಈ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಪ್ಲಾಸ್ಟಿಕ್ ಶೀಟಲ್ಲಾದ್ರೂ ಮಾಡ್ಬೋದು ಅಥವಾ ಬಾಳೆ ಎಲೆಲ್ಲಾದ್ರೂ ಮಾಡ್ಬೋದು, ರೊಟ್ಟಿ ಶೀಟಲ್ಲಾದರೂ ಮಾಡ್ಬೋದು, ಹೇಗೆ ಬೇಕಾದ್ರೂ ಮಾಡ್ಬೋದು. ಆಮೇಲೆ ತಟ್ಟಿ ಆದಮೇಲೆ ಕಾದಿರೋ ಹಂಚಿಗೆ ಹಾಕ್ಬಿಟ್ಟು ಮೇಲಿಂದ ಮತ್ತೆ ಎರಡೂ ಬದಿನೂ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಕಾಯಿಸಿದ್ರೆ ಆಯಿತು. ತುಂಬ ರುಚಿಯಾಗುತ್ತೆ. ಜೊತೆಗೆ ಈ ಬೇಸಿಗೆ ಟೈಮಲ್ಲಿ ಸಬ್ಬಕ್ಕಿ ತಿನ್ನೋದು ಸ್ವಲ್ಪ ಒಳ್ಳೆಯದು, ದೇಹ ತಂಪಾಗಿಸುತ್ತೆ ಅಂತಲೂ ಹೇಳ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ರುಚಿಯಾಗುತ್ತೆ ಇದು, ನೀವು ಟ್ರೈ ಮಾಡಲೇಬೇಕು. ಯಾವುದೇ ಸೈಡ್ ಡಿಶ್ಶು ಚಟ್ನಿ ಎಲ್ಲ ಇಲ್ಲದೇನೂ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.